ಸ್ವಾಗತ. ನಾನು ಲಕ್ಷ್ಮೀ ಶ್ರೀನಿವಾಸ್. ಈಗ ಮುಖ್ಯಾಂಶಗಳು. ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮಾಡಿದ ಅದೆಷ್ಟೋ ಕೆಲಸಗಳು ಇಂದಿಗೂ ಪ್ರಪಂಚಾದ್ಯಂತ ಸ್ಮರಿಸಲಾಗುತ್ತಿದೆ ಎಂದು ಕೆಎಚ್ಎಫ್ನ ಬೆಂಬೆಲ್ ಕಾಂಪ್ಲೆಕ್ಸ್ ಮುಖ್ಯಸ್ಥರಾದ ಈಶ್ವರ್ ಭಟ್ ಅವರು ಹೇಳಿದರು. ಭೀಕರ ಸರಣಿ ಅಪಘಾತದಲ್ಲಿ ತಂದೆ ಮಗಳು ಸ್ಥಳದಲ್ಲಿ ಸಾವನ್ನಪ್ಪಿ ನಾಲ್ಕು ಜನರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೋಲಾರದ ಚಿಂತಾಮಣಿ ರಸ್ತೆಯ ಶೆಟ್ಟಿ ಮಾದಮಂಗಳ ಗೇಟ್ ಬಳಿ ನಡೆದಿದೆ. ಕೇಂದ್ರ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹ ನೀಡುವ ಮೂಲಕ ಸಂಗಮ ಟ್ರಸ್ಟ್ ಉತ್ತಮ ಸಮಾಜ ಕಾರ್ಯ ನಡೆಸುತ್ತಿದೆ ಎಂದು ತಹಸೀಲ್ದಾರ್ ಶ್ರೀನಿವಾಸ್ ಹೇಳಿದರು. ಪ್ರಪ್ರಥಮ ಬಾರಿಗೆ ಗುಮ್ಮಕಲ್ ಗ್ರಾಮದ ರೈತ ರಾಮರೆಡ್ಡಿ ಎಂಬುವರು ನೂತನ ತಳಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುವುದರ ಮೂಲಕ ಯಶಸ್ವಿಯ ಹಾದಿಯಲ್ಲಿದ್ದಾರೆ. ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿದ ಅದೆಷ್ಟೋ ಕೆಲಸಗಳು ಇಂದಿಗೂ ಸಹ ಪ್ರಪಂಚಾದ್ಯಂತ ಸ್ಮರಿಸಲಾಗುತ್ತಿದೆ ಎಂದು ಕೆಎಚ್ಎಫ್ ಕಾಂಪ್ಲೆಕ್ಸ್ನ ಮುಖ್ಯಸ್ಥ ಈಶ್ವರ್ ಭಟ್ ತಿಳಿಸಿದ್ದಾರೆ. ಬೆಂಬೆಲ್ ಕಾರ್ಮಿಕ ಕಲ್ಯಾಣ ನಿಧಿ ಹಾಗೂ ಕನ್ನಡ ಮಿತ್ರರು ಸಹಯೋಗದಿಂದ ಹಮ್ಮಿಕೊಂಡಿದ್ದ 161ನೇ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಪ್ರಯುಕ್ತ ಬೆಂಬೆಲ್ನ ಮಹಾದ್ವಾರದ ಬಳಿ ಇರುವ ವಿಶ್ವೇಶ್ವರಯ್ಯ ಪುತ್ಥಳಿಗೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸೆಪ್ಟೆಂಬರ್ 15 ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಇಂಜಿನಿಯರ್ ಡೇ ಎಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಅದರಂತೆ ಇಂದು ನಮ್ಮ ಬೆಂಬೆಲ್ನ ನೌಕರರು ಸೇರಿ ವಿಶ್ವೇಶ್ವರಯ್ಯನವರ ಪೂಜೆ ಸಲ್ಲಿಸುವ ಮೂಲಕ ಆಚರಿಸುತ್ತಿರುವುದು ಸಂತೋಷದಾಯಕ ಎಂದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಕಾರ್ಮಿಕ ಕಲ್ಯಾಣ ನಿಧಿ ಅಧ್ಯಕ್ಷ ನೆಹರು ಬಾಬು, ಕನ್ನಡ ಮಿತ್ರರು ಅಧ್ಯಕ್ಷ ರವಿ ಪಾಟೀಲ್, ಆರ್ಸಿ2 ಮುಖ್ಯಸ್ಥ ಮನೋಹರ ಮೋಟಾಗಿ, ಕಾರ್ಯದರ್ಶಿ ಸುಬ್ರಹ್ಮಣಿ ಬೇಮಾಕ್, ಎಚ್ಪಿ ವಿಭಾಗದ ಮುಖ್ಯಸ್ಥ ಸುಬ್ರಹ್ಮಣಿ, ತಾಂತ್ರಿಕ ಯೋಜನೆಯ ಮುಖ್ಯಸ್ಥ ವಿಶ್ವನಾಥ್, ಆರ್ಡಿ ಮುಖ್ಯಸ್ಥ ಶೇಖರ್, ಎಸ್ಸಿ ಎಸ್ಟಿ ಅಸೋಸಿಯೇಷನ್ ಸಂಘದ ಕಾರ್ಯದರ್ಶಿ ನಾರಾಯಣ ಮೂರ್ತಿ, ಬಿಎಸ್ ಪರಮೇಶ್ವರ, ರಮೇಶ್ ಕುಮಾರ್, ಸಣ್ಣ ಹನುಮಂತಪ್ಪ, ದೇವರಾಜು, ರಾಜೀವಾಕ್ಷ, ಸರಳಾಯ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬೆಲ್ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದೂರ ದೂರ ಹೋದಂಗೂ ಚಿಕ್ಕದಾಗುತ್ತೆ, ಆವಾಗ ಬೇಗ ಬಣ್ಣ ಹೊಡೆದು ಬಿಡ್ತಾರೆ ಅಂದ್ರೆ ನಮ್ಮ ಕೆಲಸ ಒಂದು ಕ್ಲಿಷ್ಟವಾಗಿದ್ರು ನಾವು ಕೆಲಸದಿಂದ ದೂರ ಹೊರತಾಗಿ ಅದನ್ನು ನೋಡಿದಾಗ ಆ ಸಮಸ್ಯೆಗಳು ಕೆಲಸಗಳೆಲ್ಲ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ಆ ಥರ ನಮಗೆ ದೂರದೃಷ್ಟಿ ಇದ್ದರೆ ನಮ್ಮ ಈಗ ಭಾರತ ದೇಶದ ಸಮಸ್ಯೆಗಳಾಗಿರ್ಬೋದು, ನಮ್ಮ ಕರ್ನಾಟಕದ ಸಮಸ್ಯೆ ಆಗಿರ್ಬೋದು, ನಮ್ಮ ಬೆಂಬೆಲ್ನ ಸಮಸ್ಯೆ ಆಗಿರ್ಬೋದು, ಉಳಿದಿದ್ದ ದುಡ್ಡನ್ನು ತಗೊಂಡೋಗಿ ಮಹಾರಾಜರಿಗೆ ವಾಪಸ್ ಕೊಡ್ತಾರೆ. ಇವತ್ತಿನ ಕಾಲದಲ್ಲಿ ಇಂಥ ಒಂದು ಸನ್ನಿವೇಶನ ಯಾವುದೇ ಒಂದು ವಿಚಾರದಲ್ಲೂ ನಾವು ನೋಡೋದಕ್ಕಾಗಲ್ಲ. ಎಷ್ಟು ಕೊಟ್ಟರು ಸಾಲದ ಒಂದು ಸ್ಥಿತಿ ಇವತ್ತು ಆ ಒಂದು ಕಾಲದಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿದಂಥ ಈ ಒಂದು ಘಟನೆನ ತಮಗೆಲ್ಲ ತಿಳಿಸುತ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಉಪಾಧ್ಯಕ್ಷ ನಾರಾಯಣ ಗೌಡ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡಜನರ ಅನ್ನವನ್ನು ಕಸಿದುಕೊಳ್ಳುತ್ತಿದೆ. ಕರೋನಾ ಹೆಮ್ಮಾರಿಯಿಂದ ದೇಶದ ಜನ ತತ್ತರಿಸಿ ಹೋಗಿರುವ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬಡವರ ಬಾಳಿನಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಕೇಂದ್ರದ ಮೋದಿ ಸರ್ಕಾರ ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಬೇಕು ಎಂದು ಹೇಳಿದರು. ಮನವಿ ಪತ್ರವನ್ನು ಜಿಲ್ಲಾಧ್ಯಕ್ಷ ಮಂಜುನಾಥ್ ರೈಲ್ವೆ ಅಧಿಕಾರಿಗಳಿಗೆ ನೀಡಿದರು. ಮಾಡುತ್ತಿರುವಂತಹ ಜನಸಾಮಾನ್ಯರ ಅನ್ನವನ್ನು ಕಿತ್ಕೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ಏನು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಮುಂಭಾಗ ಸೌದೆಯಲ್ಲಿ ಕಡೆರೆಕಾಯಿ ಉರಿಯುವ ಮುಖಾಂತರ ವಿಭಿನ್ನ ರೀತಿಯಲ್ಲಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದ್ದೀವಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕಡಿವಾಣ ಹಾಕಿ ಜನಸಾಮಾನ್ಯರ ರಕ್ಷಣೆ ಮಾಡದೇ ಇದ್ರೆ ರಾಜೀನಾಮೆ ಕೊಟ್ಟು ಜನರ ಮುಂದೆ ಬನ್ನಿ,
ನಿಮಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವಂತ ಉತ್ತರವನ್ನು ಜನಸಾಮಾನ್ಯ ನೀಡುತ್ತಾರೆ. ಅದನ್ನು ಬಿಟ್ಟು ಏನು ಇವತ್ತು ಕಾರ್ಪೊರೇಟ್ ಕಂಪನಿಗಳ ಬೂಟನತ್ವ ಕೆಲಸ ಮಾಡುವಂತ ಕೇಂದ್ರ ಸರ್ಕಾರ ಅಂಬಾನಿ ಅದಾನಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೃಷಿ ಕಾಯ್ದೆಗಳನ್ನು ಮಾರ್ಪಾಡು ಮಾಡುವ ಜೊತೆಗೆ ಏನು ಕಚ್ಚಾ ವಸ್ತುಗಳು ಮಾರುಕಟ್ಟೆಯಲ್ಲಿ ಏನು ಏರಿಕೆಯಾಗಿದೆ ಅಂತ ಹೇಳಿ ಇವತ್ತು ಅಗತ್ಯ ವಸ್ತುಗಳಾದ ಏನು ಬೇಳೆ ಇರಬಹುದು ಎಣ್ಣೆ ಇರಬಹುದು ಅಡಿಗೆ ಅನಿಲ ಸಂಚರಿ ಬರ್ತದೆ 1000 ರೂಪಾಯಿ ಅಂತ ಮುಖ ಮಾಡ್ತಾ ಇದೆ. ಅದಕ್ಕೆ ಕೊಡತಾದಂತ ಸಬ್ಸಿಡಿಯನ್ನು ಕಡಿತ ಮಾಡ್ತಾರೆ. ಇಷ್ಟೆಲ್ಲ ಜನ ವಿರೋಧಿ ನೀತಿಗಳನ್ನು ತಂದಿರುವ ಕೇಂದ್ರ ಸರ್ಕಾರ ಇದ್ರೂ ಒಂದೇ ಓದ್ರೂ ಒಂದೇ ಜನಸಾಮಾನ್ಯರಿಗೆ ಹೊರೆಯಾಗುತ್ತಿರುವಂತಹ ಈ ಕೇಂದ್ರ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸುವ ಮುಖಾಂತರ ಜನಸಾಮಾನ್ಯರ ರಕ್ಷಣೆ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ಭಾರತದಾದ್ಯಂತ ಜನಸಾಮಾನ್ಯರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೀಕರ ಸರಣಿ ಅಪಘಾತದಲ್ಲಿ ತನ್ನ ಮಗಳು ಸಾವನ್ನಪ್ಪಿ ನಾಲ್ವರು ಗಂಭೀರ ಗಾಯಗೊಂಡಿರುವ ಘಟನೆ ಕೋಲಾರದ ಚಿಂತಾಮಣಿ ರಸ್ತೆಯ ಶೆಟ್ಟಿ ಮಾದಮಂಗಳ ಬಳಿ ನಡೆದಿದೆ. ಭೀಕರ ಸರಣಿ ಅಪಘಾತದಿಂದ ತಂದೆ ಮಗಳು ಸಾವನ್ನಪ್ಪಿದ್ದು ನಾಲ್ಕು ಮಂದಿಗೆ ಗಂಭೀರ ಗಾಯವಾಗಿದೆ. ಕೋಲಾರ ತಾಲೂಕಿನ ಶೆಟ್ಟಿ ಮಾದಮಂಗಳ ಗೇಟ್ ಬಳಿ ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಟಾಟಾ ಎಸಿ ವಾಹನ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು ಬೈಕ್ನಲ್ಲಿ ಹೋಗುತ್ತಿದ್ದ ತಂದೆ ಹಾಗೂ 6 ವರ್ಷದ ಮಗಳು ಸಾವನ್ನಪ್ಪಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಚಾಲಕ ಸೇರಿ 4 ಜನರಿಗೆ ಗಂಭೀರ ಗಾಯವಾಗಿದ್ದು ಕೋಲಾರದ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋಲಾರ ಚಿಂತಾಮಣಿ ರಸ್ತೆಯಲ್ಲಿರುವ ಶೆಟ್ಟಿ ಮಾದಮಂಗಳ ಗೇಟ್ ಬಳಿ ಘಟನೆ ನಡೆದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹ ನೀಡುವುದರ ಮೂಲಕ ಸಂಗಮ ಟ್ರಸ್ಟ್ನವರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದು ತಹಸೀಲ್ದಾರ್ ಶ್ರೀನಿವಾಸ್ ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನ ಪಡೆದ ಗ್ರಾಮೀಣ ಭಾಗದ ಮಕ್ಕಳು ತಮ್ಮದೇ ಆದ ಸಾಧನೆ ಮೂಲಕ ಹೊರಹೊಮ್ಮಬೇಕೆಂದು ವಿದ್ಯಾರ್ಥಿಗಳನ್ನು ಹಾರೈಸಿದರು. ನಾವೆಲ್ಲ ನಮ್ಮ ಹಿರಿಯರು ಓದಿದ ಪಠ್ಯವನ್ನೇ ಓದಿದೆವು. ಆದರೆ ಈಗ ಹೊಸ ಶಿಕ್ಷಣ ನೀತಿಯ ಅನ್ವಯ ಪಠ್ಯ ಬದಲಾವಣೆ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಹೊಸ ಶಿಕ್ಷಣ ನೀತಿಯ ಅಗತ್ಯ ಇದ್ದು ಎಲ್ಲರೂ ಈ ಕಡೆ ಗಮನ ಹರಿಸಬೇಕು ಎಂದರು. ಪ್ರಪ್ರಥಮ ಬಾರಿಗೆ ಗುಂಕಲ್ ಗ್ರಾಮದ ರಾಮರೆಡ್ಡಿ ಎಂಬುವರು ಹೊಸ ತಳಿಯಾದ ಡ್ರ್ಯಾಗನ್ ಫ್ರೂಟ್ ಅನ್ನು ಬೆಳೆಯುವುದರ ಮೂಲಕ ಯಶಸ್ವಿಯ ಹಾದಿಯಲ್ಲಿದ್ದಾರೆ. ಕೃಷಿಕರು ಪ್ರಯೋಗಾತ್ಮಕ ಚಟುವಟಿಕೆಗಳ ಮೂಲಕ ಹೊಸ ಹೊಸ ತಳಿಗಳನ್ನು ತಮ್ಮ ತೋಟದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬಿತ್ತನೆ ಮಾಡಿ ಬೆಳೆ ಬೆಳೆದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇನ್ನಷ್ಟು ಪ್ರದೇಶಗಳಲ್ಲಿ ಬೆಳೆ ಬೆಳೆಯಲು ಮುಂದಾಗುವುದು ಬಲು ಅಪರೂಪ. ಅದರಂತೆ ಮುಳಬಾಗಿಲು ತಾಲೂಕಿನ ಟಿ ರಾಮರೆಡ್ಡಿ ಅವರು ಡ್ರ್ಯಾಗನ್ ಫ್ರೂಟ್ ಮತ್ತು ಅಕಾಲಿಕ ಮಾವು ಬೆಳೆ ಬೆಳೆಯುವ ಮೂಲಕ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದು ಯಶಸ್ವಿಯ ಹಾದಿಯಲ್ಲಿದ್ದಾರೆ. ಕಳೆದ ವರ್ಷ ಪ್ರಾಯೋಗಿಕವಾಗಿ ತಮ್ಮ 8 ಗುಂಟೆ ಜಮೀನಿನಲ್ಲಿ 140 ಕಲ್ಲಿನ ಕೂಚಗಳನ್ನು ಹೂಳಿ ಸುತ್ತಲೂ 4 ಡ್ರ್ಯಾಗನ್ ಫ್ರೂಟ್ ಸಸಿಗಳನ್ನು ನೆಟ್ಟು ಕೊಡಡಿ ಗೊಬ್ಬರ ಸೇರಿದಂತೆ ಅಗತ್ಯ ಪೋಷಕಾಂಶಗಳ ಗೊಬ್ಬರವನ್ನು ನೀಡಿ ಬೆಳೆ ಬೆಳೆದಿದ್ದು 8 ಗುಂಟೆಗೆ 85,000 ವೆಚ್ಚ ಮಾಡಿದ್ದು ಈಗ ಫಸಲು ಜೂನ್ನಿಂದ ಬರುತ್ತಿದೆ. ಈಗಾಗಲೇ 300 ಕೆಜಿ ಹಣ್ಣುಗಳನ್ನು ಕೋಲಾರದ ಆಪ್ಕಾಮ್ ಸೇರಿದಂತೆ ಸ್ಥಳೀಯ ಹಣ್ಣು ವ್ಯಾಪಾರಿಗಳಿಗೆ ಕೆಜಿಗೆ 180 ರೂನಂತೆ ಮಾರಾಟ ಮಾಡಿ 300 ಕೆಜಿಯನ್ನು ಹಂತ ಹಂತವಾಗಿ ಮಾರಾಟ ಮಾಡಿ 45,000 ಗಳಿಸಿದ್ದಾರೆ. ಇನ್ನು ಡಿಸೆಂಬರ್ ವರೆಗೂ ಹಂತ ಹಂತವಾಗಿ ಡ್ರ್ಯಾಗನ್ ಫ್ರೂಟ್ ಸಿಗಲಿದೆ. ಒಟ್ಟಾರೆಯಾಗಿ ಈ ವರ್ಷ 1,000 ಕೆಜಿ ಹಣ್ಣು ಬೆಳೆಯುವ ನಿರೀಕ್ಷೆಯನ್ನು ಟಿ ರಾಮರೆಡ್ಡಿ ಹೊಂದಿದ್ದಾರೆ. ಈಗ ಇದು ನಾನು ಕೇರಳಗೆ ಒಂದ್ಸಲ ಹೋದಾಗ ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ನನಗೆ ಒಂದು ತೋಟ ಕಾಣಿಸ್ತು. ಅಲ್ಲಿ ಒಬ್ಬ ರೈತರನ್ನ ವಿಚಾರಿಸಿದಾಗ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರು. ಅಲ್ಲಿಂದ ನಾನು ಸ್ವಲ್ಪ ಕಾರಲ್ಲಿ ಈ ಸೀಡ್ಸು ತಂದು ನಾಟಿ ಮಾಡಬೇಕು ಅನ್ನೋ ಹಂಬಲದಿಂದ ಬರೀ ಕೇವಲ ಒಂದು 8 ಗುಂಟೆನಲ್ಲಿ ಇವಾಗ ಹಾಕಿದ್ದೀನಿ. 140 ಪೋಲ್ ಹಾಕಿದ್ದೀನಿ. ಒಂದೊಂದು ಪೋಲ್ಗೆ 4 ಸಸಿಯನ್ನು ನಾನು ನಾಟಿ ಮಾಡಿದ್ದೀನಿ. ಇದು ಕಂಪ್ಲೀಟ್ ಸಾವಯವವಾಗಿ ಮಾಡಿರೋದು. ಮೆನ್ಯೂರ್ಸು ಅದು ಇದು ಏನಿಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕಿರೋದು. ಇವಾಗ 2 ವರ್ಷದಿಂದ 2 ಸಲ ಗೊಬ್ಬರ ಕೊಟ್ಟಿದ್ದೀನಿ ಅಷ್ಟೇ.
ಮೆಡಿಸಿನ್ ಗಿಡಿಸನ್ ಏನು ಉಪಯೋಗ ಮಾಡೋಷ್ಟಿಲ್ಲ ಇದಕ್ಕೆ ಇದು ಮೊಟ್ಟ ಮೊದಲನೇ ಕ್ರಾಪ್ ಇದು ನಾನು ನಾಟಿ ಮಾಡಿ ಒಂದು ವರ್ಷದ ಮೇಲೆ ಒಂದು 4 ತಿಂಗಳಾಗಿದೆ ಇದು ಮೊದಲನೇ ಕ್ರಾಪ್ ಮೊದಲನೇ ಕ್ರಾಪ್ ಅಲ್ಲಿ ಇವಾಗ ಈ 4 ತಿಂಗಳಲ್ಲಿ ನನಗೆ ಒಂದು 300 ರಿಂದ 320 ಕೆಜಿ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಹಣ್ಣನ್ನ ಇದಿಷ್ಟು ಇವತ್ತಿನ ಸುದ್ದಿಗಳು ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6 ಸುದ್ದಿ ಎಂದರೆ ಸೇವೆ